ಹಾಯ್ ನಮಸ್ತೆ, ನಾನು ಸುಪ್ರಿಯಾ. ನಾನು ಇದನ್ನು ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಾನು ಅಂದರೆ ಮೀನು, ತೊಗರಿಬೇಳೆ. ಇದು ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. ಈ ಬೇಳೆನ 3-4 ಸಲ ಆದರೂ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. ತೊಳ್ಕೊಂಡಿರೋ ಬೇಳೆ ಎಲ್ಲ ಪ್ರೆಷರ್ ಕುಕ್ಕರಲ್ಲಿ ಹಾಕ್ಬಿಟ್ಟು 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅಂದರೆ 1/4 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಇದಕ್ಕೇ ಉಪ್ಪು ಕೂಡ ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ಹಾಕೊಂಡ್ಮೇಲೆ 3-4 ವಿಷಲ್ ಬರೋವರೆಗೂ ನಾನು ತೊಗರಿಬೇಳೆನ ಬೇಯಿಸ್ಕೊಳ್ತೀನಿ. ಇಲ್ಲಿ ನಾನು ಸ್ಟೌವ್ ಆನ್ ಮಾಡಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ 1 ಮೆಣಸಿನ್ಕಾಯಿ, 2-3 1 ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ಇದು ಹಾಕ್ಕೊಂಡ ನಂತರ 1 ಟೀಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಇಂಗು ಇಷ್ಟು ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾಯಿದ್ದೀನಿ. 2 ಸಣ್ಣ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಇದು ಫ್ರೈ ಆದ ನಂತರ ಈ ಈರುಳ್ಳಿ ಲೈಟ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಲೈಟ್ ಬ್ರೌನ್ ಆಗಿದೆ. ಈಗ ನಾನು 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾಯಿದ್ದೀನಿ. ಇದು ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ಇದು ಕಲ್ಲರ್ಗೋಸ್ಕರ, ಯಾಕಂದರೆ ಆಲ್ರೆಡಿ ನಾನು ಬೇಳೆ ಬೇಯಿಸ್ಕೊಳ್ಳುವಾಗ ಅರಿಶಿನ ಹಾಕಿದ್ದೀನಿ. ಇವಾಗ 2 ಟೊಮೊಟೊ ಕಟ್ ಮಾಡಿರೋದು ಇವಾಗ ಸೇರಿಸ್ಕೊಳ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-4 ನಿಮಿಷ ಕುಕ್ ಮಾಡ್ಕೊಳ್ಬೇಕು. ನಂತರ ರುಚಿಗನುಸಾರವಾಗಿ ಉಪ್ಪು ಹಾಕ್ಕೊಳ್ಬೇಕು. ಇದಾದ ನಂತರ ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದ ನಂತರ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಟೊಮೊಟೊ ಜೊತೆಗೆ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಮಯದಲ್ಲಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂಚೂರು ವಾರ್ಮ್ ವಾಟರ್ ಹಾಕ್ಕೊಳ್ಬೇಕಾಗುತ್ತೆ. ಬೆಚ್ಚಿಗಿರೋ ನೀರು ಹಾಕ್ಕೊಳ್ಬೇಕು. ನಿಮಗೆ ದಾಲ್ ಫ್ರೈ ಗಟ್ಟಿಯಾಗಿರಬೇಕು ಅನ್ನೋದಾದರೆ ನೀರೇನು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ನನಗೆ ತೆಳು ಬೇಕು ಅನ್ನೋದಾದರೆ ನೀರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 1 ಕುದಿ ಬಂದ ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ದಾಲ್ ಫ್ರೈ ರೆಡಿ ಆಯಿತು. ನೋಡಿದ್ರಲ್ಲ ದಾಲ್ ಫ್ರೈ ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿದೆ ಅಂತ. ಹಾಗಿದ್ದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.